ನೀವು ನಮ್ಮಲ್ಲಿ ಒಂದಲ್ಲಿ ಒಂದ್ಸಲ ವಿಸಿಟ್ ಮಾಡಿದ್ರೆ ನೀವು ಬೇರೆ ಹೋಗೋ ನೆಸೆಸಿಟಿನೇ ಇರಲ್ಲ. ಒಳಗೆ ಹಿಡ್ಕೋವಂತ ಕೈಯಲ್ಲೇ ನಮ್ಮಲ್ಲಿ ಸಿಗುವಂತದ್ದು. ಈಗ ಅವರು ಎನಿ ಒನ್ ಬಜೆಟ್ ಅವ್ರು ಒಂದ್ಲಿ ಇವಾಗ 1000 ಅನ್ಕೊಳ್ಳಿ, ಸ್ಟಾರ್ಟಿಂಗ್ ಪ್ರೈಸ್ 1000 ಇದೆ ಅವ್ರಂದ್ರೆ. ಮಹಾಲಕ್ಷ್ಮಿ ಬಗ್ಗೆ ಏನ್ ಬೇಕು ಪ್ರತಿ ಒಂದು ಐಟಮ್ಸ್ ಇಂದ ನಮ್ಮ ಹತ್ರ ಇದು ಸಿಗತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ. ಈಗಾಗಲೇ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ಒಂದು ಸಡಗರ ಸಂಭ್ರಮ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವಂತಹ ಏನು ವಸ್ತುಗಳಿದೆ ಸೊ ಅವೆಲ್ಲವೂ ಈಗಾಗಲೇ ಮಾರುಕಟ್ಟೆಗೆ ಬಂದಿದೆ. ಜನರು ಕೂಡ ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನೊಂದು 2 ದಿನದಿಂದ ಎಲ್ಲ ಶಾಪ್ಗಳು ರಶ್ ಆಗುವಂತಹ ಚಾನ್ಸಸ್ ಇದೆ. ಸದ್ಯ ನಾನು ಏನು ಮಲ್ಲೇಶ್ವರಂನಲ್ಲಿರುವಂತಹ ಸತೀಶ್ ಸ್ಟೋರ್ ಬಳಿ ಇದ್ದೀನಿ. ನೀವೀಗ ದೃಶ್ಯದಲ್ಲಿ ಗಮನಿಸ್ಬೋದು, ಇಲ್ಲಿ ಏನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವಂತಹ ಎಲ್ಲಾ ರೀತಿಯಾದಂತಹ ವಸ್ತುಗಳು ಕೂಡ ಅಂದ್ರೆ ಪೂಜಾ ವಸ್ತುಗಳು ಲಭ್ಯ ಇದೆ. ಈಗ ನೀವು ಗಮನಿಸ್ಬೋದು ನನ್ನ ಎಡಭಾಗದಲ್ಲಿ ಏನು ವರಮಹಾಲಕ್ಷ್ಮಿ ಹಬ್ಬವನ್ನ ಬೆಂಗಳೂರು ಸೇರಿದಂತೆ ರಾಜ್ಯದ ಎಲ್ಲಾ ಕಡೆ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ವರಮಹಾಲಕ್ಷ್ಮಿಯನ್ನ ವಿಶೇಷವಾಗಿ ಅಲಂಕಾರ ಮಾಡಿ ಪೂಜೆಯನ್ನ ಮಾಡಲಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಜನರಿಗೆ ಅನುಕೂಲವಾಗುವಂತಹ ನಿಟ್ಟಿನಲ್ಲಿ ಏನು ವರಮಹಾಲಕ್ಷ್ಮಿಯ ಫುಲ್ ಸೆಟ್ ಕೂಡ ಇಲ್ಲಿರೋದನ್ನ ನೀವು ಗಮನಿಸಬಹುದಾಗಿದೆ. ನೀವೀಗ ಗಮನಿಸ್ತಾ ಇರ್ಬೋದು ಈ ಒಂದು ಸತೀಶ್ ಸ್ಟೋರ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬೇಕಾಗುವಂತಹ ವರಮಹಾಲಕ್ಷ್ಮಿಯ ಮುಖವಾಡ ಹಾಗೆ ಆ ದೇವಿಯ ದೇಹ ಸೇರಿದಂತೆ ಕೈಕಾಲು ಎಲ್ಲವೂ ಸೇರಿದಂತೆ ಲಭ್ಯ ಇದೆ. ನೀವೀಗ ಫುಲ್ ಅಲಂಕೃತವಾಗಿರುವಂತಹ ವರಮಹಾಲಕ್ಷ್ಮಿಯನ್ನು ಕೂಡ ನೋಡ್ಬೋದು. ಯಾಕಂದರೆ ಈಗ ಜನರೆಲ್ಲರೂ ಕೂಡ ತುಂಬ ಬ್ಯುಸಿ ಇರ್ತಾರೆ, ಸೊ ಅಲಂಕಾರ ಮಾಡೋದಕ್ಕೆ ಸಮಯ ಕೂಡ ಇರೋದಿಲ್ಲ. ಅಂಥವರು ಈ ರೀತಿಯಾದಂತಹ ಸೆಟ್ಗಳನ್ನು ತೆಗೆದುಕೊಂಡು ಹೋಗ್ಬೋದಾಗಿದೆ. ಗಮನಿಸ್ಬೋದು ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂತಹ ಅಳತೆಯ ಸೆಟ್ಗಳು ಕೂಡ ಇದೆ. ನೀವು ಇಲ್ಲಿ 3 ತರನಾದಂತಹ ಸೆಟ್ಗಳನ್ನು ನೋಡ್ಬೋದು. ಅದಕ್ಕೆ ಏನು ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿದೆ ಮತ್ತು ಆಭರಣಗಳನ್ನು ಕೂಡ ಹಾಕಲಾಗಿದೆ. ಏನು ವೈಟ್ ಮತ್ತು ಗ್ರೀನ್ ಹಾಗೆ ರೆಡ್ ಸ್ಟೋನ್ನಿಂದ ಇರುವಂತಹ ಏನು ಅಲಂಕಾರಿಕ ವಸ್ತುಗಳನ್ನು ಕೂಡ ಏನು ಬಳಸಲಾಗಿದೆ. ಸೊ ಇದು ಸಖತ್ ಅಟ್ರಾಕ್ಟಿವ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಂದು ಸಪ್ರೇಟ್ ಸಪ್ರೇಟ್ ಆಗಿ ತೆಗೆದುಕೊಳ್ಳೋದಕ್ಕಿಂತ ಈ ಸೆಟ್ಟನ್ನು ಕೂಡ ತೆಗೆದುಕೊಳ್ಳಬಹುದಾಗಿದೆ. ಜೊತೆಗೆ ನಮಗೆ ಸೆಟ್ ಬೇಡ, ನಾವು ಸಪ್ರೇಟ್ ಆಗಿ ಪರ್ಚೇಸ್ ಮಾಡ್ತೀವಿ ಅನ್ನುವಂಥವ್ರು, ಕೇವಲ ದೇವಿಯ ಮುಖ ಬೇಕು ಅನ್ನುವಂಥವ್ರು ಅದನ್ನು ಕೂಡ ನೋಡ್ಬೋದು. ನೀವೀಗ ಗಮನಿಸ್ತಾ ಇರ್ಬೋದು ದೇವಿಯ ಮುಖವಾಡ ಇದೆ. ಇದೆಲ್ಲವೂ ಕೂಡ ರೀಸನೇಬಲ್ ಪ್ರೈಸಲ್ಲಿದೆ. ಇದರ ಬೆಲೆ 130 ರೂಪಾಯಿ ಅಷ್ಟೇ. ಜನರು ಇದನ್ನು ಪರ್ಚೇಸ್ ಮಾಡ್ಬೋದಾಗಿದೆ. ನಮಗಿಲ್ಲ ಸ್ವಲ್ಪ ದೊಡ್ಡ ಪ್ರಮಾಣದ ಮುಖವಾಡ ಬೇಕು ಅನ್ನುವಂಥವ್ರು ದೊಡ್ಡದಾಗಿರುವಂಥದ್ದನ್ನು ಕೂಡ ನೋಡ್ಬೋದಾಗಿದೆ. ಅಷ್ಟೇ ಅಲ್ಲದೆ ಇನ್ನೂ ಕೆಲವರು ನಮಗೆ ಮುಖವಾಡ ನಾವು ಬೆಳ್ಳಿದೋ ಬೇರೆ ಯಾವುದಾದ್ರೂ ಮುಖವಾಡ ಹಾಕೊಳ್ತೀವಿ, ಆದರೆ ನಮಗೆ ಸೆಟ್ ಅಂದರೆ ಸ್ಯಾರಿಯನ್ನು ಹಾಕಿರುವಂತಹ ಸೆಟ್ ಬೇಕು ಅಂದರೆ, ಸೊ ಅಂಥವರು ಕೂಡ ಆ ರೀತಿಯಾದಂತಹ ಸೆಟ್ಟನ್ನು ಪರ್ಚೇಸ್ ಮಾಡ್ಬೋದು. ಇದರ ಬೆಲೆ ಕೂಡ ರೀಸನೇಬಲ್ ಅಂತಲೇ ಹೇಳ್ಬೋದು, 1,350 ರೂಪಾಯಿ ಆಗಿದೆ. ಅಷ್ಟೇ ಅಲ್ಲದೆ ಇನ್ನೂ ಕೆಲವರು ತಾವೇ ಏನು ದೇವಿಯನ್ನು ಅಲಂಕಾರ ಮಾಡಬೇಕು ಅಂದ್ಕೊಳ್ತಾರೆ. ಸೊ ಅಂದರೆ ಸೀರೆಯನ್ನು ಉಡಿಸಿ ಅಥವಾ ಅಲಂಕಾರಿಕ ವಸ್ತುಗಳನ್ನು ಬಳಸಿ ಆಭರಣಗಳನ್ನು ಬಳಸಿ ಅಂಥವ್ರಿಗಾಗಿ ಇಲ್ಲಿ ಏನು ದೇವಿಯ ಕೈಗಳು ಅನ್ನು ಕೂಡ ನೋಡ್ಬೋದು, ಜೊತೆಗೆ ದೇವಿಯ ಕಾಲುಗಳು ಕೂಡ ಇಲ್ಲಿ ಲಭ್ಯವಿದೆ. ಅಂದರೆ ನಿಮಗೆ ಯಾವ ಸೈಜಲ್ಲಿ ಬೇಕಾಗುತ್ತೆ ಆ ರೀತಿಯಾದಂತಹ ಸೈಜ್ಗಳ ಕೈ ಕಾಲುಗಳು ಕೂಡ ಲಭ್ಯ ಇದೆ. ಇದನ್ನು ನೀವು ಗಮನಿಸ್ಬೋದು, ಇದಕ್ಕೆ 950 ರೂಪಾಯಿ ಆಗಿದೆ. ಸೊ ಇದನ್ನು ನೀವು ಮನೆಗೆ ತೆಗೆದುಕೊಂಡು ಹೋಗಿ ಅಲಂಕಾರವನ್ನು ಮಾಡಬಹುದಾಗಿದೆ. ಅಂದರೆ ಏನು ಕೈ ಕಾಲು ಇರ್ಬೋದು, ಪೂರ್ತಿ ದೇಹದ ಭಾಗಗಳು ಕೂಡ ಈ ಒಂದು ಶಾಪ್ನಲ್ಲಿ ಲಭ್ಯವಿದೆ. ಅಂದರೆ ಈ ಒಂದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಬೇಕಾಗುತ್ತೆ ಸೊ ಅದೆಲ್ಲವೂ ಕೂಡ ಇಲ್ಲಿರುವಂಥದ್ದು. ಇನ್ನೂ ಕೆಲವ್ರಿಗೆ ಏನು ರೆಡಿ ಆಗಿರುವಂತಹ ಏನು ತೋಮಾಲೆಗಳು ಕೂಡ ಬೇಕಾಗುತ್ತೆ, ಯಾಕಂದರೆ ಬ್ಯಾಕ್ಗ್ರೌಂಡಲ್ಲಿ ಇದನ್ನು ಒಂದು ಹಾಕ್ತಾರೆ. ಸೊ ಆ ರೀತಿಯಾದಂತಹ ತೋಮಾಲೆಗಳನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು. ಸೊ ಇವುಗಳು ಕೂಡ ಒಂದೊಂದು ಸೈಜ್ಗಳಲ್ಲಿ ಇದೆ, ಅಂದರೆ ಒಂದೊಂದು ಹೈಟ್ಗಳಲ್ಲಿ ಇದೆ. ಇದರ ಬೆಲೆ ಏನು 750 ರೂಪಾಯಿ ಇದೆ. ನಮಗೆ ಇದು ದೊಡ್ಡದಾಗುತ್ತೆ, ಚಿಕ್ಕದ್ದು ಬೇಕು ಅಂದರೆ ಚಿಕ್ಕದಾಗಿರುವಂತಹ ತೋಮಾಲೆಗಳು ಕೂಡ ಇಲ್ಲಿ ಲಭ್ಯವಿದೆ. ಜೊತೆಗೆ ನೀವು ದೇವಿಯ ಅಲಂಕಾರಕ್ಕೆ ಕೂಡ ಸಾಕಷ್ಟು ಏನು ಇದನ್ನು ಬಳಸ್ತೀವಿ. ಸೊ ಅಂತಹದ್ದನ್ನು ಕೂಡ ನಾನು ತೋರಿಸ್ತೀನಿ. ಇಲ್ಲಿ ದೇವಿಯ ಮುಖವಾಡ ಇರುವಂಥದ್ದನ್ನು ಕೂಡ ನೀವು ಗಮನಿಸ್ಬೋದು. ಇವುಗಳ ಬೆಲೆ ಕೇವಲ 250 ರೂಪಾಯಿ ಆಗಿದೆ. ಸೊ ಇದರಲ್ಲಿ ನಮಗೆ ಸಿಂಪಲ್ಲಾಗಿ ದೇವಿಯ ಮುಖ ಅಷ್ಟೇ ಸಾಕು, ನಾವೇ ಇದಕ್ಕೆ ಆಭರಣಗಳನ್ನ ಹಾಕೊಳ್ತೀವಿ ಅನ್ನುವಂಥವ್ರು ಈ ರೀತಿಯಾದಂತಹ ಮುಖವಾಡವನ್ನು ತೆಗೆದುಕೊಳ್ಳಬಹುದು.
ಇನ್ನು ಕೆಲವರು ಇಲ್ಲ ಆಲ್ರೆಡಿ ಎಲ್ಲ ಸ್ಟೋನ್ಸ್ ಅಥವಾ ಆಭರಣಗಳನ್ನು ಹಾಕಿರುವಂತಹ ದೇವಿಯ ಮುಖವಾಡ ಬೇಕು ಅಂದರೆ ಅಂಥವರು ಕೂಡ ಈ ರೀತಿಯಾದಂತಹ ದೇವಿಯ ಮುಖವಾಡವನ್ನು ತೆಗೆದುಕೊಳ್ಳಬಹುದಾಗಿದೆ. ಜೊತೆಗೆ ಅಲಂಕಾರಕ್ಕೆ ಬಳಸುವಂತಹ ಇನ್ನಿತರ ವಸ್ತುಗಳನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು. ಇದು ಕಿರೀಟ ತುಂಬ ಅಟ್ರ್ಯಾಕ್ಟಿವ್ ಆಗಿದೆ, ಗ್ರೀನ್ ಮತ್ತು ವೈಟ್ ಸ್ಟೋನ್ನಿಂದ ಮಾಡಲಾಗಿದೆ, ಈ ಒಂದನ್ನು ಗಮನಿಸ್ಬೋದು. ಜೊತೆಗೆ ನೀವು ಇನ್ನು ಏನು ಬ್ಯಾಕ್ಗ್ರೌಂಡಲ್ಲಿ ಅಲಂಕಾರಿಕವಾಗಿ ಈ ರೀತಿಯ ವಸ್ತುಗಳನ್ನು ಕೂಡ ಬಳಸ್ಬೋದು, ಅಂತಹ ವಸ್ತುಗಳು ಕೂಡ ಇಲ್ಲಿ ಲಭ್ಯವಿದೆ. ಇನ್ನು ವರಮಹಾಲಕ್ಷ್ಮಿಗೆ ಪ್ರತಿಯೊಬ್ಬರು ಕೂಡ ಜಡೆಯನ್ನು ಹಾಕ್ತಾರೆ, ಸೊ ಅದು ಇನ್ನೂ ಸುಂದರವಾಗಿ ಕಾಣೋದಕ್ಕೆ ಈ ರೀತಿಯಾದಂತಹ ಏನು ಜಡೆಯನ್ನು ಕೂಡ ನೀವು ಬಳಸಬಹುದಾಗಿದೆ. ಜಡೆಗೆ ಅಲಂಕಾರಿಕವಾಗಿ ಬಳಸುವಂತಹ ವಸ್ತುಗಳು ಕೂಡ ಇಲ್ಲಿ ಲಭ್ಯವಿದೆ. ಅಷ್ಟೇ ಅಲ್ಲದೆ ಈಗ ಪ್ರತಿಯೊಬ್ಬರು ಕೂಡ ತುಂಬ ಸುಂದರವಾಗಿ ವರಮಹಾಲಕ್ಷ್ಮಿಯನ್ನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥವ್ರು ಇಂತಹ ಮೂಗುತಿ ಆಗಿರ್ಬೋದು, ಅಲಂಕಾರಿಕ ವಸ್ತುಗಳು ಕೂಡ ಇಲ್ಲಿ ಲಭ್ಯವಿರುವಂಥದ್ದು. ಇಲ್ಲ ನಮಗೆ ಫುಲ್ ರಿಚ್ ಆಗಿರುವಂತಹ ಏನು ಒಂದು ದೇವಿಯ ಮುಖವಾಡ ಬೇಕು ಅನ್ನುವಂಥವ್ರು ಈ ರೀತಿಯಾದಂತಹ ಮುಖವಾಡಗಳನ್ನು ಕೂಡ ತೆಗೆದುಕೊಳ್ಬೋದು. ಇದು ತುಂಬ ಅಂದರೆ ಆಲ್ರೆಡಿ ಎಲ್ಲ ಆಭರಣಗಳನ್ನು ಮತ್ತು ಬ್ಯಾಕ್ಗ್ರೌಂಡಲ್ಲಿ ಕೂಡ ಎಲ್ಲ ಇರುತ್ತೆ, ಸೊ ಈ ರೀತಿಯಾಗಿ ತೆಗೆದುಕೊಂಡು ಹೋಗಿ ಇವುಗಳನ್ನು ಮನೆಯಲ್ಲಿ ಪೂಜೆ ಮಾಡಬಹುದಾಗಿದೆ. ಅಷ್ಟೇ ಅಲ್ಲದೆ ನೀವು ಇಲ್ಲಿ ಗಮನಿಸ್ಬೋದು ಏನು ಆಭರಣಗಳು ದೇವಿಗೆ ಸೀರೆಯನ್ನು ಉಡಿಸಿದ ನಂತರ ಸಾಕಷ್ಟು ಆಭರಣಗಳಿಂದ ಅಲಂಕಾರ ಮಾಡಲಾಗುತ್ತೆ. ವಿವಿಧ ರೀತಿಯ ಸರಗಳಿದೆ, ಜೊತೆಗೆ ಜಡೆಗೆ ಹಾಕುವಂತಹ ಸ್ಟೋನ್ ವರ್ಕ್ ಇರುವಂತಹದ್ದನ್ನು ಕೂಡ ನೋಡ್ಬೋದು. ಆಮೇಲೆ ಸೀರೆಯನ್ನು ಉಡಿಸಿದ ನಂತರ ಏನು ಬೆಲ್ಟನ್ನು ಹಾಕಲಾಗುತ್ತೆ, ಸೊ ಆ ರೀತಿಯಾದಂತಹ ಒಂದು ಈ ಬೆಲ್ಟನ್ನು ಕೂಡ ನೋಡ್ಬೋದು, ನೀವಿಲ್ಲಿ ಗಮನಿಸ್ಬೋದು. ಇದರಲ್ಲೂ ಕೂಡ ವಿವಿಧ ರೀತಿಯಾದಂತಹ ಸ್ಟೋನ್ಸ್ ಇದೆ, ಅದರಲ್ಲಿ ಪ್ಲೇನ್ ಬೇಕು ಅನ್ನುವಂಥವ್ರು ಪ್ಲೇನ್ ಬಳಸ್ಬೋದು. ಸ್ಟೋನ್ ಇರುವಂತಹ ಏನು ಬೆಲ್ಟನ್ನು ಡಾಬನ್ನು ಬಳಸೋರು ಈ ರೀತಿಯಾದಂತಹ ಡಾಬನ್ನು ಬಳಸ್ಬೋದಾಗಿದೆ. ಇನ್ನೂ ರಿಚ್ ಆಗಿರಬೇಕು, ಲಕ್ಷ್ಮೀ ಚೆನ್ನಾಗಿ ಕಾಣಬೇಕು ಅನ್ನುವಂಥವ್ರು ರಿಚ್ ಆಗಿರುವಂತಹ ಡಾಬನ್ನು ಕೂಡ ಬಳಸ್ಬೋದಾಗಿದೆ. ಜೊತೆಗೆ ಇನ್ನು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವಿಗೆ ತಾಳಿಯನ್ನು ಹಾಕ್ತಾರೆ, ಕೆಲವರು ಗೋಲ್ಡ್ ತಾಳಿಯನ್ನು ಹಾಕ್ತಾರೆ, ಆದರೆ ಬಳಸಿರುವಂತಹ ತಾಳಿಯನ್ನು ಹಾಕಲ್ಲ. ಹಾಗಾಗಿ ಅಂಥವರಿಗಾಗಿ ವಿವಿಧ ರೀತಿಯಾದಂತಹ ತಾಳಿ ಇರುವಂತಹದ್ದು ಕೂಡ ಇಲ್ಲಿ ಲಭ್ಯವಿದೆ. ಅಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮಗೆ ಏನೆಲ್ಲ ವಸ್ತುಗಳು ಬೇಕಾಗುತ್ತೆ, ಸೊ ಆ ಎಲ್ಲ ವಸ್ತುಗಳು ಈ ಒಂದು ಶಾಪ್ನಲ್ಲಿ ಲಭ್ಯವಿದೆ. ಜೊತೆಗೆ ನೀವು ಗಮನಿಸ್ಬೋದು ಇನ್ನೂ ಬೇರೆ ಬೇರೆ ರೀತಿಯ ಮುಖವಾಡಗಳನ್ನು ಹೊಂದಿರುವಂತಹ ವರಮಹಾಲಕ್ಷ್ಮಿ ವಿಗ್ರಹಗಳಿದೆ, ಜೊತೆಗೆ ಅಲಂಕಾರಕ್ಕೆ ಏನು ಬೇಕೋ ಅವೆಲ್ಲ ವಸ್ತುಗಳು ಕೂಡ ಲಭ್ಯವಿದೆ. ಇನ್ನು ಒಂದು ಪ್ರಮುಖವಾದಂತಹದ್ದು ಏನು ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಕೆಲವರು ಸಿಂಹಾಸನದ ಮೇಲೆ ಒಂದು ಲಕ್ಷ್ಮಿಯನ್ನು ಕೂರಿಸ್ತಾರೆ, ಸೊ ಆ ಒಂದು ಸಿಂಹಾಸನವನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು. ತುಂಬ ಅಟ್ರ್ಯಾಕ್ಟಿವ್ ಆಗಿದೆ, ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿದೆ. ಈ ರೀತಿಯಾದ ಸಿಂಹಾಸನವನ್ನು ನೀವೇನಾದರೂ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದರೆ ಇನ್ನೂ ಲಕ್ಷ್ಮಿ ರಿಚ್ ಆಗಿ ಕಾಣಿಸುತ್ತೆ. ಯಾಕಂದರೆ ಕೆಲವರು ಟೇಬಲ್ ಮೇಲೆ ಇಡ್ತಾರೆ, ಕೆಲವರು ಬೇರೆ ಬೇರೆ ಕಡೆ ಇಡ್ತಾರೆ, ಸೊ ಕೆಲವರು ಈ ಥರ ಸಿಂಹಾಸನ ಇದ್ದರೆ ಚೆನ್ನಾಗಿರುತ್ತೆ ಅಂದ್ಕೊಳ್ಳೋರು ಈ ರೀತಿಯಾದಂತಹ ಸಿಂಹಾಸನವನ್ನು ತೆಗೆದುಕೊಳ್ಳಬಹುದಾಗಿದೆ. ಅಂದರೆ ಟೋಟಲಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ವಸ್ತುಗಳು ಈ ಒಂದು ಶಾಪ್ನಲ್ಲಿದೆ, ಜೊತೆಗೆ ಶಾಪ್ನ ಮ್ಯಾನೇಜರ್ ಕೂಡ ಇದ್ದಾರೆ, ಸೊ ಅವರನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ ಏನೆಲ್ಲ ಲಭ್ಯವಿದೆ, ಜೊತೆಗೆ ಅವುಗಳ ಪ್ರೈಸ್ ಎಷ್ಟು ಅನ್ನುವಂಥದ್ದನ್ನು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಹೇಳಿ, ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನ ಬಾಕಿ ಇದೆ, ಸೊ ಏನೆಲ್ಲ ನಿಮ್ಮ ಹತ್ರ ಇದೆ, ಪ್ರೈಸ್ ಎಲ್ಲ ಹೇಗಿದೆ ಸರ್? ಎ ಟು ಝೆಡ್ ಪ್ರತಿಯೊಂದು ಹಬ್ಬದಲ್ಲಿ, ಈಗ ವರಮಹಾಲಕ್ಷ್ಮಿ ಹಬ್ಬ ಫಸ್ಟ್ ಮಾರ್ಕ್ ಬಂದಿರುವಂಥದ್ದರಿಂದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಬೇಕು ಪ್ರತಿಯೊಂದು ಐಟಮ್ಸಿಂದ ನಮ್ಮ ಹತ್ರ ಇದು ಸಿಗುತ್ತೆ. ಎಲ್ಲ ರೀಸನಬಲ್ ಸಿಗುತ್ತೆ ನಮ್ಮಲ್ಲಿ. ನಮ್ಮದು ಮೇನ್ ಬ್ರಾಂಚ್ ಬಂದು ಗಾಂಧಿ ಬಜಾರಲ್ಲಿ ಇದೆ, ಮಲ್ಲೇಶ್ವರ ಇದೆ, ಹಾರಾನಗರ ಇದೆ, ಹನುಮಾನಗರ ಇದೆ. ಪ್ರತಿಯೊಂದು ಕಡೆಯಲ್ಲೂ ಎಲ್ಲ ಈ ಪ್ರತಿಯೊಂದು ಪೂಜಾ ಸಾಮಗ್ರಿಗಳು ಸಿಗುತ್ತೆ. ಹಾಗಾಗಿ ಎಲ್ಲ ರೀಸನಬಲ್ ಕೊಡುವಂಥದ್ದು ವಿತ್ ಹೊಸ ಹೊಸದಾಗಿ ಸಲ್ಲಿ ಪೀಠ ಬಂದಿದೆ, ಅದರಲ್ಲೇ ಲೋಟಸಲ್ಲಿ ಬಂದಿದೆ, ವಿತ್ ಆ ಥರದ ಲೈಟಿಂಗ್ ಆರ್ಚ್ ಬಂದಿದೆ. ಪ್ರತಿಯೊಂದು ನೀವು ನಮ್ಮಲ್ಲಿ ಒಂದು ಅಲ್ಲಿ ಒಂದು ಸಲ ವಿಸಿಟ್ ಮಾಡಿದ್ರೆ ನೀವು ಬೇರೆ ಹೋಗೋ ನೆಸೆಸಿಟಿನೇ ಇರಲ್ಲ. ಈಗ ಹೊರಗಡೆ ಎಂಟ್ರೆನ್ಸ್ ಅಲ್ಲಿ ನೀವು ಒಂದು ಲಕ್ಷ್ಮಿಯನ್ನ ಆಲ್ರೆಡಿ ಅಂದ್ರೆ ಸೀರೆ ಉಡಿಸಿರುವಂತದ್ದು ಅಲಂಕಾರ ಮಾಡಿರುವಂತಹ ಲಕ್ಷ್ಮಿಯ ಇದು ಪ್ರತಿಮೆಗಳಿದೆ, ಸೊ ಅವುಗಳ ಬೆಲೆ ಎಷ್ಟಾಗತ್ತೆ ಅಂದ್ರೆ ಮೇಡಮ್? ಇವಾಗ ಇಂಡಿವಿಜುವಲ್ ಅರೇಂಜ್ ಮಾಡೋರು ಇರ್ತಾರೆ, ಇಲ್ಲ ನಮ್ ಕೈಲಿ ಆಗಲ್ಲಪ್ಪ, ಬಿಸಿ ಇರ್ತಾರೆ, ಈಗ ಐಟಿ ವಿಟಿ ಅಲ್ಲಿ ಇಲ್ಲಿ ಹೋಗುವಂತವ್ರೆಲ್ಲ ಇರೋರ್ಗೆಲ್ಲ ಫ್ರೀ ಇರಲ್ಲ, ಹಂಗಾಗಿ ನಾವೇ ರೆಡಿ ಮಾಡಿಟ್ಟಿರ್ತೀವಿ. ಅವ್ರು ಜಸ್ಟ್ ಒಂದು ಬಂದು ವಿಸಿಟ್ ಮಾಡಿದ್ರೆ ಸಾಕು, ವಿತ್ ರೀಸನಬಲ್ ಪ್ರೈಸ್ ಅಲ್ಲೇ ಅವ್ರು ಒಳ್ಳೆ ಒಂದು. ಓಕೆ, ಎಷ್ಟಿದೆ ಸರ್ ಪ್ರೈಸ್ ಎಲ್ಲ ಅವುಗಳ ಸ್ಟಾರ್ಟಿಂಗ್ ಪ್ರೈಸ್ ಆಗಿರ್ಬೋದು? ಜನಗಳಿಗೆ ಹೇಳ್ಕೋ ಕೈಯಲ್ಲೇ ನಮ್ಮಲ್ಲಿ ಸಿಗುವಂತದ್ದು. ಈಗ ಎನಿ ಒನ್ ಬಜೆಟ್ ಅದು ಒಂದ್ಲಿ ಇವಾಗ 1000 ಅನ್ಕೊಳ್ಳಿ, ಸ್ಟಾರ್ಟಿಂಗ್ ಪ್ರೈಸ್ 1000 ಇದೆ ಅವ್ರಂದ್ರೆ.
ನಮ್ಮ 1000 ಅಲ್ಲಿ ಏನ್ ಬರುತ್ತೆ ಅಷ್ಟಕ್ಕೂ ಅರೇಂಜ್ ಮಾಡ್ಕೊಡುವಂತದ್ದು ನಮ್ಮಲ್ಲಿ ಆಲ್ಮೋಸ್ಟ್ ಐಟಮ್ಸ್ ಎ ಟು ಝೆಡ್ ಇದೆ. ಓಕೆ, ಸೀರೆಗಳು ಲಭ್ಯವಿದೆಯಾ? ಹೇಗೆ? ಪ್ರತಿಯೊಂದು ಲಭ್ಯವಿದೆ ಮೇಡಮ್. ಈಗ ಇನ್ನು ಒಂದು ಸ್ಟೋನ್ ಐಟಮ್ಸ್ ಆಗಿರ್ಬೋದು, ಕೈಕಾಲ್ ಆಗಿರ್ಬೋದು, ಲಕ್ಷ್ಮಿ ಫೇಸ್ ಆಗಿರ್ಬೋದು, ಹಾರ್ಚ್ ಆಗಿರ್ಬೋದು, ಪ್ರತಿಯೊಂದು ಐಟಮ್ಸ್ ಇಂಥದ್ದಿಲ್ಲ ಅಂತಾರ ಹೇಳೋದಿಲ್ಲ. ವಿತ್ ಕೌಡೆ ಗೋಮತಿ ಚಕ್ರದಿಂದ ವಿತ್ ಲಕ್ಷ್ಮಿಗೆ ಪೂಜೆಗೆ ಏನ್ ಬೇಕು ಪ್ರಿಪರೇಷನ್ ಪ್ರತಿಯೊಂದು ಇದೆ ನಮ್ಮಲ್ಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಶಾಪ್ ಮಾಲೀಕರ ಮಾತು. ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಬೇಕು ಎ ಟು ಝಡ್ ನಮ್ಮ ಶಾಪ್ ನಲ್ಲಿ ಇದೆ. ನೀವು ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಬೇಕು ಅಂತಿದ್ರೆ ಮಲ್ಲೇಶ್ವರಂನಲ್ಲಿರುವ ಈ ಸತೀಶ್ ಸ್ಟೋರ್ಗೆ ಭೇಟಿ ನೀಡಿ ಯಾವುದೇ ವಸ್ತು ಬೇಕಾದರೂ ಇಲ್ಲಿ ಸಿಗತ್ತೆ. ಪರ್ಚೇಸ್ ಮಾಡಿ ನಿಮ್ಮ ಹಬ್ಬವನ್ನು ಇನ್ನಷ್ಟು ಗ್ರ್ಯಾಂಡ್ ಆಗಿ ಮಾಡಿ. ವಿಡಿಯೋ ಜರ್ನಲಿಸ್ಟ್ ಧನು ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.